गंगणपतये नमः श्री गुरुभ्यो नमः हरि ओम। नमस्कार। ओम हुता भुजे नमः विष्णु सहस्र नामद 879ನೆಯ ನಾಮ ಹುತ ಭುಕ್ ಸಮಸ್ತ ದೇವತೋದ್ದೇಶೇನ ಪ್ರವೃತ್ತೇಷ್ವಪಿ ಕರ್ಮಸು ಹುತಂ ಭುಂಕ್ತೆ ಭುನಕ್ತಿ ಇತಿ ವಾ ಹುತ ಭುಕ್। ಎಲ್ಲ ದೇವತೆಗಳ ತೃಪ್ತಿಗಾಗಿ ಪ್ರಾರಂಭಿಸಲ್ಪಟ್ಟ ಕರ್ಮಗಳಲ್ಲಿ ಅಗ್ನಿಗೆ ಹಾಕಿದ ಆಹುತಿಯನ್ನು ಹವಿಸ್ಸನ್ನು ಸ್ವೀಕರಿಸುತ್ತಾನೆ, ತಿನ್ನುತ್ತಾನೆ, ಕಾಪಾಡುತ್ತಾನೆ ಭಗವಂತ। ಹೀಗಾಗಿ ಭಗವಂತ ಹುತ ಭುಕ್। ಭಗವದ್ಗೀತೆಯ 9 ಶ್ಲೋಕ 24ರಲ್ಲಿ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಎಂಬ ಭಗವಂತನ ವಚನವಿದೆ। ಸರ್ವಯಜ್ಞಗಳ ಭೋಕ್ತುರವೂ ಮತ್ತು ಪ್ರಭುವೂ ಭಗವಂತನೇ ಆಗಿದ್ದಾನೆ। ಯಜ್ಞದಲ್ಲಿ ಅರ್ಪಿಸುವ ಹವಿಸ್ಸನ್ನು ಸ್ವೀಕರಿಸುವವನು ಭಗವಂತ, ಯಾಗದಿಂದ ಆರಾಧಿಸಲ್ಪಡುವವನು ಭಗವಂತ, ದೇವತೆಗಳ ಒಡೆಯ ಭಗವಂತ, ಸರ್ವಶಬ್ದವಾಚ್ಯ ಭಗವಂತ। ಹೀಗಾಗಿ ಭಗವಂತ ಹುತ ಭುಕ್। ಓಂ ಹುತ ಭುಜೇ ನಮಃ। ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ। ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ। ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ। ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು।